ಮೊದಲಿಗೆ ಇಲ್ಲಿ ನೆರೆದಿರತಕ್ಕಂತ ಎಲ್ಲಾ ಪತ್ರಿಕಾ ಮಿತ್ರರಿಗೂ ನಮಸ್ಕಾರಗಳು. ಈ ಒಂದು ಪ್ರೆಸ್ ಮೀಟ್ ಕರೆಯುವುದಕ್ಕೆ ಮುಖ್ಯವಾದ ಉದ್ದೇಶ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಎನ್ ಕುಮಾರ್ ಮತ್ತು ಸುದೀಪ್ ಅವರ ಮಧ್ಯದಲ್ಲಿ ನಡೆಯುತ್ತಿರುವ ಕೆಲವು ವಿಚಾರಗಳ ಸ್ಪಷ್ಟೀಕರಣವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಲ್ಲಿ ನಾನು ಸುದೀಪ್ ಅವರ ಪರವಾಗಿ ಮಾತಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸುದೀಪ್ ಅವರ ಅಭಿಮಾನಿಗಳಿರ್ಬೋದು, ಅವ್ರನ್ನ ಇಷ್ಟಪಡುವಂತ ಜನರಿರ್ಬೋದು, ಅದರ ಜೊತೆಯಲ್ಲಿ ನೀವು ಪತ್ರಿಕೋದ್ಯಮದವರು ಎಲ್ಲರೂ ಸುದೀಪ್ ಅವರ ಮೇಲೆ ಹಾಗೂ ಚಿತ್ರರಂಗದ ಮೇಲೆ ಇಟ್ಟಿರೋ ಪ್ರೀತಿಗೆ ಇವತ್ತು ಅವ್ರಿಗೆ ಎಲ್ಲಾ ವಿಚಾರಗಳನ್ನ ತಿಳಿಸ್ಬೇಕು ಅಂತ ಹೇಳಿ ಬಹಳಷ್ಟು ಜನ ನನ್ಗೆ ಕೇಳಿ ಸ್ಪಷ್ಟೀಕರಣ ಕೇಳ್ತಾ ಇದ್ರು. ಅದಕ್ಕೆ ಇವತ್ತು ಸ್ಪಷ್ಟೀಕರಣ ಕೊಡಕ್ಕೆ ನಾನು ಹೇಳ್ತಿದ್ದೀನಿ. ಎರಡನೇದಾಗಿ ಇಲ್ಲಿ ಯಾವುದೇ ಒಂದು ಸ್ಪಷ್ಟೀಕರಣ ಅವರು ಯಾರೋ ಎನ್ ಕುಮಾರ್ ಶೇಂಬರು ಇನ್ನೊಂದು ಮತ್ತೊಂದು ಹೇಳಿರೋದಕ್ಕೆ ಸ್ಪಷ್ಟೀಕರಣ ಆಗ್ಲಿ, ಇಲ್ಲ ಅವ್ರ ಬಗ್ಗೆ ಆರೋಪ ಆಗ್ಲಿ, ಅಥವಾ ಪ್ರತ್ಯಾರೋಪ ಮಾಡೋದಕ್ಕೆ ನಾನು ಹೇಳಿ ಗೊತ್ತಿಲ್ಲ. ಏನು ವಿಚಾರ ನಡೆದಿದೆ ಮೊದಲಿನಿಂದ ನಾಲ್ಕೈದು ವರ್ಷಗಳ ಕಾಲದಿಂದ ಏನೇನು ಆಗ್ತಾ ಬಂತು ಅನ್ನೋದಕ್ಕೆ ನಾನು ಒಬ್ಬ ಪ್ರತ್ಯಕ್ಷದರ್ಶಿ ಆಗಿದ್ದೆ. ಆ ಪ್ರತ್ಯಕ್ಷದರ್ಶಿಯಾಗಿ ಏನೇನಾಗಿದೆ ಅಂತ ಸಂಪೂರ್ಣವಾದ ವಿವರಣೆ ಹೇಳಿ ನಾನು ನಿಮ್ಮನ್ನು ಬಿಚ್ಚಿಡ್ತೇನೆ. ಮೊದಲಿಗೆ ಸುದೀಪ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಸುದೀಪ್ ಅವರು ಏನೇನು ಚಿತ್ರರಂಗದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ, ಎಷ್ಟೆಷ್ಟು ನಿರ್ಮಾಪಕರುಗಳಿಗೆ ವಾರ್ತಾ ಸಿನಿಮಾದಿಂದ ಹಿಡಿದು ಇತ್ತೀಚೆಗೆ ರಿಲೀಸ್ ಆದಂತ ವಿಕ್ರಾಂತ್ ರೋಣ ಸಿನಿಮಾವರೆಗೂ ಅವರು ಎಷ್ಟು ಮಟ್ಟಿಗೆ ಸಹಾಯ ಮಾಡಿದ್ದಾರೆ, ನಿರ್ಮಾಪಕರು ಪರವಾಗಿ ನಿಂತ್ಕೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಚಿತ್ರರಂಗದ ನಿರ್ಮಾಪಕರ ಅಷ್ಟೇ ಅಲ್ಲದೆ ಹೊರಗಡೆ ಇರುವಂತಹ ಬಹಳಷ್ಟು ಜನಕ್ಕೂ ಕೂಡ ಕಷ್ಟ ಸುಖಗಳಲ್ಲಿ ಅವರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅವ್ರ ಬಗ್ಗೆ ಇದುವರೆಗೂ ಒಂದೇ ಒಂದು ಕಪ್ಪು ಚುಕ್ಕಿ ಚೇಂಬರ್ ಅಲ್ಲಿ ಇಲ್ಲ. ಇದನ್ನ ಅವರು ಎಷ್ಟು ಮಟ್ಟಿಗೆ ಮಾಡ್ತಾ ಬಂದಿದ್ದಾರೆ ಅನ್ನೋದಕ್ಕೆ ನಮ್ಮ ಬಣಕರ್ ಅವರು ಅವರ ಒಂದು ಸ್ಪೀಚ್ ಅಲ್ಲೇ ಉದಾಹರಣೆ ಕೊಟ್ಟಿದ್ದಾರೆ. ಇನ್ನೂ ಒಂದು ಹತ್ತು ಹಲವಾರು ವಿಚಾರಗಳನ್ನ ನಾವು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳೋಣ, ಇವತ್ತು ಅದನ್ನ ಹೇಳುವಂತ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಈಗ ಮಾತೃ ಸಂಸ್ಥೆ ಆದ ಚೇಂಬರ್ಗೆ ನಾವು ಯಾವತ್ತೂ ಗೌರವ ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ, ಮುಂದೆ ಕೂಡ ಕೊಡ್ತೀವಿ. ಈ ವಿಚಾರವಾಗಿ ಮಾತೃ ಸಂಸ್ಥೆ ಚೇಂಬರ್ನಿಂದ ಅಧ್ಯಕ್ಷರಾದಂಥ ಭಾಮ ಹರೀಶ್ ಅವರು, ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು, ಬಣಕರ್ ಅವರು ಒಂದು ದಿನ ಸುದೀಪ್ ಅವ್ರ ಮನೆಗೆ ಬರ್ತಾರೆ. ಬಂದಾದ ನಂತರ ಅವರು ಎನ್ ಕುಮಾರ್ ಅವರ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನ ಒಂದು ಗಂಟೆ ಕಾಲ ಸಂಪೂರ್ಣವಾಗಿ ವಿವರಣೆ ಕೊಡ್ತಾರೆ. ಸಂಪೂರ್ಣವಾದ ವಿವರಣೆಯನ್ನು ಸುದೀಪ್ ಅವರು ಕೇಳ್ತಾರೆ. ಕೇಳಿದ ನಂತರ ಕೆಲವು ಗಂಟೆಗಳ ಕಾಲ ಏನೇನಾಯಿತು, ಐದಾರು ವರ್ಷದಿಂದ ಏನೇನಾಯಿತು, ಯಾಕೆ ಏನು ಎತ್ತ ಅನ್ನೋ ಅಷ್ಟು ವಿಚಾರನ ಅವ್ರಿಗೆ ಮಂದಟ್ಟು ಮಾಡಿಕೊಡ್ತಾರೆ. ಮಂದಟ್ಟು ಮಾಡಿಕೊಟ್ಮೇಲೆ ಅವ್ರು ಹೋಗ್ತಾರೆ. ಅದಾದ ನಂತರ ಒಂದು ಮಾತೃ ಸಂಸ್ಥೆಗೆ ಕಂಪ್ಲೇಂಟ್ ಮುಖಾಂತರನೋ ರಿಕ್ವೆಸ್ಟ್ ಮುಖಾಂತರನೋ ಎನ್ ಕುಮಾರ್ ಅವ್ರು ಹೋಗಿರೋದ್ರಲ್ಲಿ ತಪ್ಪಿಲ್ಲ, ಅದನ್ನು ಹೋಗಿ ಅವರು ಪತ್ರ ಕಳಿಸ್ತಾರೆ. ಆ ಪತ್ರ ಕಳಿಸಿದ್ದಕ್ಕೆ ಮೊದಲನೇ ಪತ್ರಕ್ಕೆ ಉತ್ತರನ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಯಾಕಂದರೆ ನಾವು ಐದು ಪತ್ರ ಆರು ಪತ್ರ ಬರೆದಿದ್ದೀವಿ, ನಮ್ಗೆ ಉತ್ತರನೇ ಬಂದಿಲ್ಲ ಅಂತ ಒಂದು ತಪ್ಪು ಸಂದೇಶನ ಕೊಟ್ಟಿರೋದಕ್ಕೆ ನಾನು ಇದನ್ನ ಹೇಳ್ತೀನಿ. ಆ ಪತ್ರ ನಾವು ಏನು ಕೊಟ್ಟಿದ್ದೀವಿ ಡೇಟ್ ಸಮೇತ ಅಕ್ನಾಲೇಜ್ ಸಮೇತ ನಿಮಗೆ ಆಮೇಲೆ ನಾನು ಕೊಡ್ತೀನಿ, ಎಲ್ಲರಿಗೂ ಒಂದೊಂದು ಪ್ರತಿ ಕೊಡ್ತೀನಿ. ಸೊ ನಾವು ಅದಕ್ಕೆ ಕೊಟ್ಟಿದ್ದೀನಿ. ಅದಾದ ನಂತರ ಒಂದೇ ವಿಚಾರನ ಎರಡು ಬಾರಿ ಮೂರು ಬಾರಿ ಐದು ಬಾರಿ ಪತ್ರ ಬರೆದಾಗ ಎಲ್ಲದಕ್ಕೂ ಉತ್ತರ ಹೇಳಕ್ಕಾಗಲ್ಲ. ಯಾಕಂದರೆ ಸುದೀಪ್ ಅವ್ರದ್ದು ಒಂದು ಮನೆ, ಅವ್ರ ಮನೇಲಿ ಒಂದು ಕಷ್ಟ ಸುಖ ಜೀವನ, ಬೇರೆ ಬೇರೆ ರೀತಿಯಾದ ಒಂದು ಆಸ್ಪತ್ರೆ, ವಯಸ್ಸಾಗಿರೋ ತಂದೆ ತಾಯಿ, ಇನ್ನೊಂದು ಮತ್ತೊಂದಿದೆ. ಒಂದು ಇನ್ವಿಟೇಷನ್ನೇ ಹತ್ತು ಜನ ತಂದುಕೊಟ್ಟಾಗ ಒಂದೇ ಮದುವೆ ಇರುತ್ತೆ, ಒಂದೇ ಸತಿ ಹೋಗೋಕ್ಕಾಗೋದು. ಅದೇ ರೀತಿಯಾಗಿ ಒಂದು ಸತಿ ನಾವು ಉತ್ತರ ಕೊಟ್ಟಿದ್ದೀವಿ, ಅದೇ ವಿಚಾರನ ಪದೇ ಪದೇ ಐದು ಬಾರಿ ಬರೆದಿದ್ದಾರೆ. ಆ ಪತ್ರಗಳು ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಓಕೆ, ನಾವು ಮಾತೃ ಸಂಸ್ಥೆಗೆ ನಾವು ಅಗೌರವ ತೋರಿಸಿದ್ವಿ, ಇನ್ನೊಂದು ಮತ್ತೊಂದು ಅನ್ನೋದು ಎಲ್ಲೂ ಬರಲ್ಲ. ನಮ್ಗೆ ಇವತ್ತು ಮಾತೃ ಸಂಸ್ಥೆ ಮೇಲೆ ಗೌರವ ಇದೆ. ಆ ಮಾತೃ ಸಂಸ್ಥೆಯಲ್ಲಿ ಇರುವಂಥ ಬಂದಂಥ ವ್ಯಕ್ತಿಗಳಲ್ಲಿ ಇವತ್ತು ಎಷ್ಟು ಜನ ಅವ್ರ ಪರವಾಗಿ ನಿಂತ್ಕೊಂಡು ಮಾತನಾಡ್ತಿದ್ದಾರೆ ಅನ್ನೋದು ನೋಡ್ತಾ ಇದ್ರೆ, ಯಾಕೆ ಮಿಕ್ಕಿದವರು ಅಧ್ಯಕ್ಷ ಆಗಲಿ ಇನ್ನೊಬ್ಬರಾಗಲಿ ಶಿಲ್ಪಾ ಶ್ರೀನಿವಾಸ್ ಆಗಲಿ ಕುತ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ಯಾವುದು ಕುತ್ಕೊಳ್ಳೋರು ಸರಿ ಇಲ್ಲ, ಸರಿ ಇದ್ದಾರೆ, ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಏನಾಯಿತು ಅನ್ನೋ ವಿಚಾರನ ಸಂಪೂರ್ಣವಾಗಿ ತಿಳಿಸಿದ್ದೀವಿ. ಒಂದ್ಸರಿ ತಿಳಿಸಾದ್ಮೇಲೆ ಪದೇ ಪದೇ ತಿಳಿಸಿ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಅಂದರೆ ಅರ್ಥ ಗೊತ್ತಾಗ್ತಾ ಇಲ್ಲ. ನೇರವಾಗಿ ಬಂದಾಗ ಸಂಪೂರ್ಣವಾಗಿ ಎರಡು ಮೂರು ಗಂಟೆಗಳ ಕಾಲ ವಿವರಣೆಯನ್ನು ಕೊಟ್ಟಿದ್ದೀವಿ, ಪತ್ರದ ಮುಖಾಂತರ ಕೂಡ ವಿವರಣೆ ಕೊಟ್ಟಿದ್ವಿ. ಇದಾದ್ಮೇಲೂ ಕೂಡ ನಾವು ಮತ್ತೆ ಏನು ವಿವರಣೆ ಕೊಡಬೇಕು ಅನ್ನೋದು ನಮ್ಗೆ ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮಾತೃ ಸಂಸ್ಥೆಗೆ ಹೋಗಿ ಮತ್ತೆ ವಿವರಣೆ ಕೊಡಕ್ಕೆ ಹೋಗ್ಲಿಲ್ಲ. ಮೂರನೇದಾಗಿ